ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ಹಾಂ, ಮುಂಚೆ ಬಂದು ಏನು ಕ್ವಾಲಿಟಿ ಕ್ವಾಂಟಿಟಿ ಏನು ಮೈಂಟೈನ್ ಮಾಡ್ತಿದ್ರು ಅದೇ ಇವತ್ತು ಸಹ ಮೈಂಟೈನ್ ಮಾಡ್ತಿದ್ದಾರೆ. ಬೇರೆ ಕಡೆ ಹೋಲ್ಸಿದ್ರೆ ಅದೇ 20 ರೂಪಾಯಿ ಇಡ್ಲಿ ಚಿಕ್ಕದಾಗಿರುತ್ತೆ. ಹಾಂ, ಇಲ್ಲಿ ಬಂದರೆ ಅವತ್ತೇನು ಕೊಡ್ತಾ ಇದ್ರು ದಪ್ಪ ಅದೇ ಥಿಕ್ನೆಸ್ಸೇ ಕೊಡ್ತಾ ಇದ್ದಾರೆ. ಓಕೆ, ಅದೊಂದು ಖುಷಿ. ಅದಕ್ಕೋಸ್ಕರ ಹುಡ್ಕೊಂಡು ಇದೇ ಬರ್ತೀವಿ ನಾವು. ಸರ್, ಹೆಂಗೆ ಶುರು ಆಯಿತು ಸರ್ ಈ ಕಾನ್ಸೆಪ್ಟ್? ಬಿಸ್ನೆಸ್ ಎಲ್ಲ ಲಾಸ್ ಆಗಿತ್ತು. ಏನು ಮಾಡ್ತಿದ್ರಿ? ಲಾರಿಗಳಿತ್ತು. ಲಾರಿಗಳಿದ್ವು. ಹಾಂ, ಒಂದು ಫಿಲಿಂ ಪೂಜೆ ಹಾಕಿದ್ವು, ಅದು ಬಿಟ್ಟು. ಓ, ಫಿಲಿಂ ಫೀಲ್ಡ್ಗೂ ಬಂದಿದ್ರಿ? ಹಾಂ ಹಾಂ. ಏನಾಯಿತು ಫಿಲಿಮು? ಅಲ್ಲ, ಪಾರ್ಟ್ನರ್ಶಿಪ್ ಅಲ್ಲಿ ಹಂಗೆ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು, ದುಡ್ಡುಗಳು ಹೋಯಿತು. ಹಾಂ, ನಮ್ಮ ತಂದೆಯವ್ರು ಮಾಡಿದ್ದು ಅದನ್ನು, ನಾವಲ್ಲ. ಹಾಂ, ಬಂದು ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ರ? ಇನ್ವೆಸ್ಟ್ಮೆಂಟ್ ಮಾಡಿ ಆವಾಗ ಅದು ಮುಗೀತು. ಅದು ನಮ್ಮ ತಂದೆಯವರು ಶುರು ಮಾಡಿದ್ರು 30 ವರ್ಷಕ್ಕೆ ಮುಂಚೆ. ಹಾಂ, ಟೋಟಲ್ 22 ವರ್ಷದಿಂದ ಇದೆ. ಲಾರಿ ಎಷ್ಟಿದ್ವು ಸರ್? ಲಾರಿ 3 ಇತ್ತು. 3 ಇತ್ತು. ಅದು ಏನಾಯಿತು? ಲಾಸ್ ಆಯಿತು. ಅದು ಲಾಸ್ ಆಯಿತು. ಲಾರಿಯಲ್ಲಿ ಹೋಯ್ತು, ಸಿನಿಮಾದಲ್ಲಿ ಹೋಯ್ತು, ಕೊನೆಗೆ ಹೋಟ್ಲ್ ಕೈ ಹಿಡಿದು ಅನ್ನಪೂರ್ಣೇಶ್ವರಿ ತಾಯಿ ಇಡೀ ಕೈ ಹಿಡಿದ್ರು. ಈ ಕಾನ್ಸೆಪ್ಟ್ ಬಂದಿದ್ದು ನಿಮ್ಗೆ ನಿಮ್ಮ ತಂದೆಯವ್ರಿಗೆ? ನಮ್ಮ ತಾಯಿ ತಂದೆ ಶುರು ಮಾಡಿದ್ದು. ಹಾಂ, 22 ವರ್ಷದಿಂದ ಇದೇ ಇದೇ ಜಾಗ? ಹೌದು. ಹಾಂ 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 ನಮಸ್ತೆ. ನಮಸ್ತೆ. 22 ವರ್ಷದಿಂದ ನೀವು ಶುರು ಮಾಡಿದ್ದಿದ್ದು? ಹೌದಮ್ಮ. ಸರ್, ಯಾವ ಫೀಲ್ಡ್ಗೆ ಹೋಗಿ ಬಂದ್ರಿ ಇಲ್ಲಿಗೆ ಬಂದ್ರಿ? ನಾನು ಬಂದು ಲಾರಿ ಇಟ್ಟಿದ್ದೀನಿ, ಬೇರೆ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ವಿ, ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿದ್ವಿ. ಆಮೇಲೆ ಲಾಸ್ಟಲ್ಲಿ ಅನ್ನಲಕ್ಷ್ಮಿ ಬಂದು ನಮಗೆ ಕೂಡು ಬಂದಿದೆ 27 ವರ್ಷದಿಂದ. ಅದರಿಂದ ಬಾಳ್ತಾ ಇದ್ದೆ. ಸಿನಿಮಾ ಫೀಲ್ಡ್ಗೆ ಹೋಗಿದ್ರಿ ಅಂತ ಗೊತ್ತಾಯ್ತು. ಸಿನಿಮಾ ಫೀಲ್ಡ್ಗೆ? ಸಿನಿಮಾ ಫೀಲ್ಡಿಗೂ ಸುಮಾರು 28 ವರ್ಷ ಮುಂಚೆ ಹೋಗಿದ್ವಿ, ಹೋಗಿ ವಾಪಸ್ ಬಂದಿದ್ವಿ. ಅದು ನಮ್ಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು. ಹೆಂಗೆ ಹೋದ್ರಿ ಸರ್ ಆ ಫೀಲ್ಡ್ಗೆ? ಅದು ನಮ್ಮ ಫ್ರೆಂಡ್ ಒಬ್ಬರು ಬಂದು ಅಲ್ಲಿ ಮೆಡ್ರಾಸಲ್ಲಿ ಇದ್ದಿದ್ರು, ಚೆನ್ನೈಯಲ್ಲಿ. ಅಲ್ಲಿಂದ ಇಲ್ಲಿ ಬಂದು ಮಾಡೋಣ, ಕನ್ನಡದಲ್ಲಿ ಮಾಡೋಣ ಬಿಟ್ಟು ಲೆಕ್ಕ ಆಗಲ್ವ ಆಮೇಲೆ. ಆಮೇಲೆ ಬೇಡ ಅಂದ್ಬಿಟ್ಟು ಆ ಫೀಲ್ಡ್ ಬೇಡ ಅಂತ ತುಂಬ ಜನ ಬುದ್ಧಿ ಹೇಳಿದ್ರು. ನಾನು ಕೆಲವರು ಮಾಡಿದ್ರು, ಆಮೇಲೆ ಅಲ್ಲಿ ಬಿಟ್ಟು ಬೇಡ.
ನಾನು ಇಲ್ಲಿ ಸುಮಾರು 20 ವರ್ಷದಿಂದ ಬರ್ತಾ ಇದ್ದೀನಿ. ನೀವು ಭಾಳ ಅಳವು ಇಲ್ಲಿ, ಪ್ರತಿಯೊಂದು ತಿಂಡಿನೂ ಸಹ ಭಾಳ ತುಂಬ ಚೆನ್ನಾಗಿದೆ, ಭಾಳ ಟೇಸ್ಟಾಗಿ ಕೊಡ್ತವೆ, ಕ್ವಾಲಿಟಿ ಇದೆ. ಅದಕ್ಕಿಂತ ಅದ್ಭುತವಾಗಿ ಹೇಳಬೇಕು ಅಂದರೆ ಮೊದಲಿಂದನೂ ಇವಾಗ ಒಂದು ಪ್ರಿನ್ಸಿಪಲ್ನ ಕಾಪಾಡ್ಕೊಂಡು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ಅತ್ಯುತ್ತಮವಾದ ಬೆಳಗಿನ ಉಪಹಾರ ಚೆನ್ನಾಗಿ ಸಿಗುತ್ತೆ. ಹೋಟೆಲ್ ಮಾಡ್ಬೇಕಂತ ಯಾವಾಗ ಅನ್ನಿಸ್ತು ನಿಮಗೆ? ಅದು ಒಂದು ಒಳ್ಳೆ ಕತೆ ಅದು. ಯಾಕೆಂದರೆ ನಾವು ಕಾಫಿ ಟೀ ಸ್ಟಾರ್ಟ್ ಮಾಡಿದ್ವಿ. ಕಾಫಿ ಟೀ ನಾನು ಮಾಡಿದಾಗ ಪಕ್ಕದಲ್ಲಿ ಇನ್ನೊಬ್ಬರು ಟಿಫನ್ ಕಾಫಿ ಟೀ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕಾಫಿ ಟೀ ಬಿಟ್ಕೊಡಪ್ಪ, ನೀನು ಟಿಫನ್ ಮಾಡ್ಕೊ ಅಂತ ಹೇಳಿದ್ವಿ. ಅವ್ರು ಏನಂದರೆ ನಾವು ಅವ್ರು ಬಿಟ್ಕೊಡಲ್ಲ, 10 ಜನ ಕೇಳಿ ಕಳಿಸುವಾಗ ಅವ್ರು ಬಿಟ್ಕೊಡಲ್ಲ ಅಂದರು, ನಾವು ನಿಮ್ಮ ವ್ಯಾಪಾರ ನೀವು ಮಾಡ್ಕೊಳ್ಳ ಅಂದರು. ಆಮೇಲೆ ನಾವು ಟಿಫನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು 3 ದಿವಸ ಅವ್ರು ಮುಚ್ಕೊಂಡು ಅಷ್ಟೇ, ಅದರಲ್ಲಿ ಇನ್ನೇನಾಗಿಲ್ಲ. ಶುರು ಮಾಡಿದಾಗ ಏನಿತ್ತು ಸರ್ ರೇಟು? 4 ರೂಪಾಯಿ ಇಡ್ಲಿ, 7 ರೂಪಾಯಿ ರೈಸ್, ವಡೆ 1 ರೂಪಾಯಿ. ಈಗ ಈ ಮಟ್ಟಿಗೆ ಬಂದಿದೆ. ಹೌದು. ಇಂತರಿಗೆ ನೋಡಿದಾಗ ಏನು ಅನಿಸುತ್ತೆ? ಏನಂದ್ರೆ ಇಷ್ಟು ಸಕ್ಸಸ್ ಆಗಿದೆ, ಈಗ ಏನು ಅನಿಸುತ್ತೆ ನಿಮಗೆ? ಇನ್ಮೇಲೆ ಸಕ್ಸಸ್ ಮಾಡೋದಿದೆ, ಕಷ್ಟ ಆಗಿದೆ. ಹಾಂ, ಎಲ್ಲ ರೇಟ್ಗಳು ಗಗನಕ್ಕೆ ಹೋಗಿದೆ. ಹಾಂ, ಬಟ್ ಏನಂದರೆ ಯಾವ ರೇಟ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹಾಂ, ಇವಾಗ ಕಮ್ಮಿ ಇರೋದು ಬೆಳ್ಳುಳ್ಳಿ, ಈರುಳ್ಳಿ, ಹಾಂ, ಸೊಂಟಿ ಮೂರೇ ಕಮ್ಮಿ ಇರೋದು. ಹಾಂ, ಮಿಕ್ಕಿದ ಎಲ್ಲ ರೇಟು ಯಾವ ರೇಟು ಕಂಟ್ರೋಲ್ ಇಲ್ಲ. ಹಾಂ, ಅವಾಗ ಈಸಿ ಇತ್ತು, ಈಗ ನಡೆಸೋದೇ ಕಷ್ಟ ಆಗಿದೆ ಅಂತೀರಿ? ಇವಾಗ ನಡೆಸೋದು ಕಷ್ಟ ಇದೆ, ಹಂಗಾದ್ರೂ ನಡೆಸ್ತೀವಿ. ನಡೆಸ್ತೀರಿ? ಯಾಕಂದ್ರೆ ಮಾಮೂಲಿ ಕಸ್ಟಮರ್ ಇರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಗೆಳೆಯರ ಬಳಗ ನೀವು ಅವಾಗ ನೋಡಿದ್ದಕ್ಕೆ ಇವಾಗ ನೋಡಿದ್ದಕ್ಕೆ ಏನು ಬದಲಾಗಿದೆ ಸರ್? ಆವಾಗ ಜನ ಯಾರು ಇರಲಿಲ್ಲ, ಇವಾಗ ಜನ ಫುಲ್ ಇದ್ದಾರೆ, ಟಾಪಿಕ್ ಓವರ್ ಇದೆ ಇವಾಗ. ಹಾಂ, ಕೊಡಿ 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 ಸರ್, ಕೊಡಿ ಸರ್, ಕೊಡಿ. ಕೊನೆಗೆ ಅನ್ನಪೂರ್ಣೇಶ್ವರಿ ಕೈ ಹಿಡಿದಿದ್ದಾರೆ ಅಮ್ಮನಿಂದನೇ ಮಾಡ್ತಾ ಇದ್ರು. ಹಾಂ, ಎಷ್ಟೋ ಆ ವ್ಯಾಪಾರ ಈ ವ್ಯಾಪಾರ ಎಲ್ಲ ಮಾಡಿ ಏನು ಸೆಟ್ ಆಗಿಲ್ಲ. ಅನ್ನಪೂರ್ಣೇಶ್ವರಿ ಯಾವಾಗ ಕೈ ಕಾಫಿ ಟೀ ಅಂಗಡಿಗೆ ಸ್ಟಾರ್ಟ್ ಮಾಡಿ ಆಮೇಲೆ ಅನ್ನಪೂರ್ಣೇಶ್ ಮಾಡಿದ್ರು. ಹಾಂ, ಅನ್ನಪೂರ್ಣೇಶ್ವರಿ ಇನ್ಮೇಲೆ ನಮ್ಮ ಅಜ್ಜಿ ಎಲ್ಲ ಕೂಡ ಮಾಡ್ತಾ ಇದ್ರು ಮುಂಚೆ, ಕಾಲದಿಂದ ಮಾಡ್ತಾ ಇದ್ವಿ. ಅದು ಹಂಗೆ ಇವಾಗ ಬಂದು ನಾವು ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂ ಮಾಡಿದ್ದೀರಿ. ನಿಮ್ಮ ಮಗನ ಇದೆಯಲ್ಲ, ಇನ್ನಲ್ಲಿದ್ದಾರೆ ಈಗ? ಮಕ್ಕಳು ಎಲ್ಲ ಇದೆಯಲ್ಲ, ಇನ್ನೇನೇ ಇದೆ. ಹಾಂ, ಬಸವೇಶ್ವರ ನಗರದಲ್ಲಿ ಸುಮಾರು ಹೋಟ್ಲ್ ಇದ್ರು, ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ, ಇದ್ರ ವಿಶೇಷ ಏನು? ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಅವಾಗಿನಿಂದ ಇವಾಗಿನವರೆಗೆ ನಿರಂತರವಾಗಿ? ಹಾವು, ಚಿತ್ರಾನ್ನ, ಪುಳಿಯೋಗರೆ. ಇಷ್ಟು ನಿರಂತರ? ಹೌದು. ಹಾಂ, ಇಡ್ಲಿ, ಮಸಾಲೆ ವಡೆ, ಉದ್ದಿನ ವಡೆ. ಹಾಂ, ಬಟ್ 22 ವರ್ಷ ಅಂದರೆ ಕಡಿಮೆ ಮಾತಲ್ಲ ಸರ್, ಅಲ್ಲಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಬರ್ಬೇಕಂದ್ರೆ ಹುಡುಗಾಟ ಮಾತಲ್ಲ. ಹೇಗೆ ಸರ್ ಇದು ಸಕ್ಸಸ್? ಚೆನ್ನಾಗಿದೆ, ಸಕ್ಸಸ್ಫುಲ್ ಇದೆ, ಚೆನ್ನಾಗಿದೆ, ನಾಟ್ ಬ್ಯಾಡ್, ಜೀವನ ಚೆನ್ನಾಗಿ ನಡೀತಾ ಇದೆ. ಓಕೆ, ಏನೇನು ರೇಟ್ ಮಾಡಿದಿರಿ ಸರ್? ರೈಸ್ ಬಾತ್ 35, ಇಡ್ಲಿ 20 ರೂಪಾಯಿ, ವಡೆ ಯಾವ ಇವೆಲ್ಲ? 5 ರೂಪಾಯಿ. 35. ಟೈಮಿಂಗು ಸರ್? ಬೆಳಗ್ಗೆ 6 ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಇರ್ತೀವಿ, ಬರೀ ಟಿಫಿನ್ ಐಟಮ್ಸ್. ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಬರೀ ಟಿಫನ್? ಬರೀ ಟಿಫನ್ ಹೋಗೋದು. ಹಾಂ ಹಾಂ, ಊಟ ಗೀಟ ಏನು ಮಾಡಲ್ಲ? ಮಾಡಲ್ಲ. ಓಕೆ. ಹಾಂ ಹಾಂ ಹಾಂ, ರಜಾ ಯಾವತ್ತಾದ್ರೂ ಇದೆಯಾ ಸರ್? ಯಾವತ್ತೂ ರಜಾ ಇದೆ, ನಿರಂತರ ಬಂದಾದಾಗ ರಜಾ. ರಜಾ, ಓಕೆ. ನಾವು 10 ಇಯರ್ಸಿಂದ ಇಲ್ಲಿದ್ದೀವಿ ಗೆಳೆಯರ ಬಳಗದಲ್ಲಿ. ಹಾಂ, ಇಲ್ಲಿ ತುಂಬ ಫೇಮಸ್ ಹೋಟ್ಲ್ ಇದು. ಹಾಂ, ಬಾಲಾಜಿ ಟಿಫನ್ ಇಷ್ಟು ಅಂತಂದರೆ. ಓಕೆ, ನೋಡಿ, ಪಲಾವು ಮತ್ತು ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ತುಂಬ ಟೇಸ್ಟಿ. ನಾವು ಯಾವಾಗಲೂ ಇಲ್ಲೇ ತಿನ್ನೋದು ತಿಂಡಿ ಮತ್ತು. ಓಕೆ, ಚೆನ್ನಾಗಿರುತ್ತೆ ಇಲ್ಲಿ, ಸೂಪರಾಗಿರುತ್ತೆ ಈ ಸರೌಂಡಿಂಗಲ್ಲೆಲ್ಲ, ಇಲ್ಲೇ ಚೆನ್ನಾಗಿರೋದು. ಹಾಂ ಹಾಂ, ತಿಂಡಿ
ಗೆಳೆಯರೇ, ಗೆಳೆಯರ ಬಳಗದಲ್ಲಿದ್ದೀನಿ. ಗೆಳೆಯರ ಬಳಗ ಅನ್ನೋದೇ ಒಂದು ವಿಶೇಷವಾದ ಜಾಗ ನಮ್ಮ ಮಹಾಲಕ್ಷ್ಮೀಪುರದಲ್ಲಿ. ಹಾಗಾಗಿ ಅಲ್ಲಿದ್ದೀನಿ ಗೆಳೆಯರೇ. ಬಾಲಾಜಿ ಟಿಫನ್ ಸೆಂಟರ್ ಅಂತ, ಬಾಲಾಜಿ ಟಿಫನ್ ಸೆಂಟರ್ ನಿಮ್ಗೆ 22 ವರ್ಷದಿಂದ ನಿರಂತರವಾಗಿ ಅನ್ನ ಸೇವೆ ಮಾಡ್ಕೊಂಡು ಬರ್ತಾ ಇದೆ. ಫೇಮಸ್ಸು ಗೆಳೆಯರ ಬಳಗದಲ್ಲಿ ಈ ಹೋಟೆಲ್ ಬಿಟ್ಟರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ. 22 ವರ್ಷದಿಂದ ನೋಡ್ರಿ, 3 ರೂಪಾಯಿಗೆ ಇಡ್ಲಿ ಶುರುವಾಗಿದ್ದು ಇವತ್ತು 20 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ ಅಷ್ಟು ದೊಡ್ಡ ಜರ್ನಿ ಇದು ಕಳೆದಿದೆ, ಬಟ್ ಟೇಸ್ಟ್ ಹಾಗೆ ಉಳಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ವಿಪರೀತ ಜನ ಯಾವಾಗಲೂ ಬರ್ತಾರೆ. ಇದೊಂದು ಹಾಟ್ ಸ್ಪಾಟು ಗೆಳೆಯರ ಬಳಗ ಅಂದರೆ. ನಿಮಗೆ ಬಾಲಾಜಿ ಟಿಫನ್ ಸೆಂಟರ್ ಅಂದರೆ ಬೆಳಿಗ್ಗೆಯಿಂದ 6-6:30 ಶುರುವಾಗಿದ್ದು ಗೆಳೆಯರೇ, ಮಧ್ಯಾಹ್ನ 3 ಗಂಟೆವರೆಗೆ ನಿರಂತರವಾಗಿ ಟಿಫನ್ ಸೇವೆ ನಡೆಯುತ್ತೆ. ಇಲ್ಲಿ ಇಡ್ಲಿ, ವಡೆ, ರೈಸ್ ಬಾತ್ಗಳು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಅದು ನಿರಂತರವಾಗಿ 3 ಗಂಟೆವರೆಗೆ ಇರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಬಂದರೆ ಈ ಟಿಫನನ್ನು ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ ಅಂತೂ ಸೂಪರ್ ಫೇಮಸ್ಸು. ಇಡ್ಲಿ ಚಟ್ನಿ, ಆಮೇಲೆ ವಡೆ, ರೈಸ್ ಬಾತ್ಗಳು ನಾನಾ ಥರ ಮಾಡ್ತಾರೆ, ಡೈಲಿ ಇರುತ್ತೆ, ಯಾವತ್ತೂ ರಜಾ ಇಲ್ಲ. ಒಂದು ಸಲ ಭೇಟಿ ಕೊಡಿ, ಇದ್ರ ರುಚಿ ಮರಿಬೇಡಿ. ಆಮೇಲೆ ಭಾಳ ಖುಷಿಯಾಗೋದೇನು ಅಂದರೆ, ಏನೇನೋ ಬಿಸ್ನೆಸ್ ಮಾಡಿದರು ಕೊನೆಗೆ ಅನ್ನ ಸೇವೆ ಅನ್ನಪೂರ್ಣೇಶ್ವರಿ ಅವ್ರನ್ನ ಕೈ ಬಿಡಲಿಲ್ಲ, ನಿರಂತರವಾಗಿ ನಡೀತಾ ಇದೆ. ಸರ್ ಖುಷಿಯಾಗಿದ್ದೀವಿ ಅಂತ ಹೇಳಿದರು, ಅದು ಖುಷಿಯಾಯಿತು. ಹಾಗೆ ಯಾವುದೇ ಆಗಲಿ ನಿರಂತರವಾಗಿ ಕೆಲಸ ಮಾಡಿದರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಬಾಲಾಜಿ ಟಿಫನ್ ಸೆಂಟ್ರು. ಯಾವುದೇ ಕೆಲಸ ಮಾಡೋಣ ಗೆಳೆಯರೇ, ನಿರಂತರವಾಗಿ ಮಾಡೋಣ. ಕಷ್ಟ ಸುಖ ಇರುವಂಥದ್ದೇ, ಅದನ್ನು ಮೆಟ್ಟಿ ನಿಲ್ಲೋಣ, ನಾವು ಗೆಲುವು ಸಾಧಿಸೋಣ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.